Hello friends, welcome to my channel. Ivattin video nalli Delanci avara lip palette na nimge review maadi torustha idini. ಮೊದಲಿಗೆ ಇದರ ಪ್ಯಾಕೇಜಿಂಗ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದರ ಪ್ಯಾಕೇಜಿಂಗ್ ಕಾರ್ಡ್ಬೋರ್ಡ್ ಕವರ್ನಿಂದ ಮಾಡಿದ್ದಾರೆ, ಹಾಗೆಯೇ ಬಾಕ್ಸ್ ಕೂಡ ಕಾರ್ಡ್ಬೋರ್ಡ್ನಿಂದನೇ ಮಾಡಿರೋದು. ಹಾಗೆಯೇ ಇದರ ಬ್ಯಾಕ್ ಸೈಡ್ನಲ್ಲಿ ಇದರ ಇನ್ಗ್ರೀಡಿಯೆಂಟ್ಸ್, ಇದರ ವೆಯ್ಟ್, ಎಕ್ಸ್ಪೈರಿ ಡೇಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಕ್ರುಯಲ್ಟಿ ಫ್ರೀ ಪ್ರಾಡಕ್ಟ್, ಅಂದರೆ ಯಾವುದೇ ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿಲ್ಲ. ಈಗ ಈ ಲಿಪ್ ಪ್ಯಾಲೆಟ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 25 ಶೇಡ್ಸ್ ಲಿಪ್ ಪ್ಯಾಲೆಟ್ಟು. ಇದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲೇ ಅವರು ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಯಾವಾಗಲೂ ಟ್ರಾವೆಲಿಂಗಲ್ಲಿ ಮೇಕಪ್ ಏನಾದ್ರು ಮಾಡ್ಕೊಳ್ಬೇಕು ಅಂತ ಅಂದರೆ ಈ ಮಿರರ್ನೇ ಯೂಸ್ ಮಾಡಿ ಆರಾಮಾಗಿ ಮೇಕಪ್ನ ಮಾಡ್ಕೊಳ್ಬೋದು. ಈಗ ನಾನು ಸ್ವ್ಯಾಚ್ ಟೆಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಮೊದಲನೇ ಶೇಡ್ ಬಂದು ವೈಟ್ ಶೇಡು. ಇದನ್ನು ಯಾರು ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನು ನಾವು ಬೇಕಾದರೆ ಐಲೈನರಾಗಿ ಯೂಸ್ ಮಾಡ್ಬೋದು. ಈ ಲಿಪ್ ಪ್ಯಾಲೆಟ್ ಒಂದು ರೀತಿಯಾಗಿ ಮಲ್ಟಿ ಯೂಸ್ ಲಿಪ್ ಪ್ಯಾಲೆಟು. ಇದನ್ನ ಐಲೈನರಾಗಿ ಯೂಸ್ ಮಾಡ್ಬೋದು, ಐ ಶ್ಯಾಡೋ ಬೇಸಾಗಿ ಯೂಸ್ ಮಾಡ್ಬೋದು, ಕಾಂಟೋರಿಂಗ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಸೆಕೆಂಡ್ ಶೇಡ್ನ ತೋರಿಸ್ತಾ ಇದ್ದೀನಿ. ಇದು ಬೇಬಿ ಪಿಂಕ್ ಶೇಡು. ಫಸ್ಟ್ ರೋನಲ್ಲಿರೋದು ಎಲ್ಲ ಪಿಂಕ್ ಶೇಡ್ಸೇ. ಈಗ ಥರ್ಡ್ ಶೇಡ್ ಬಂದು ಫ್ಯೂಷಿಯಾ ಪಿಂಕ್ ಶೇಡು. ನಾನು ಈಗ ಪರ್ಟಿಕ್ಯುಲರಾಗಿ ಪ್ಯಾಲೆಟ್ನಿಂದ ತೊಗೊಳೋದನ್ನ ಇಲ್ಲಿ ತೋರಿಸ್ತಾಯಿಲ್ಲ, ಜಸ್ಟ್ ಸ್ವ್ಯಾಚ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಏಕೆಂದರೆ ಅದನ್ನು ಮಾಡಿದ್ರೆ ಈ 25 ಶೇಡ್ಸ್ನ ತೋರಿಸೋದ್ರಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಈಗ ಫೋರ್ತ್ ಶೇಡ್ನ ತೋರಿಸ್ತಾ ಇದ್ದೀನಿ. ಇದು ಮೆಜೆಂಥಾ ಪಿಂಕ್ ಶೇಡು. ಈ ಎಲ್ಲ ಲಿಪ್ ಶೇಡ್ಸ್ಗಳು ಕ್ರೀಮಿ ಫಿನಿಷ್ನಲ್ಲಿದೆ, ಯಾವುದು ಮ್ಯಾಟ್ ಫಿನಿಷ್ನಲ್ಲಿಲ್ಲ, ಅದರಿಂದ ಇದು ಸ್ಮಚ್ ಪ್ರೂಫ್ ಅಲ್ಲ. ನೆಕ್ಸ್ಟು ಫಿಫ್ತ್ ಶೇಡ್ ಬಂದು ಬ್ಯೂಟಿಫುಲ್ ರಾಣಿ ಪಿಂಕ್ ಕಲರ್ ಶೇಡ್. ಇದು ತುಂಬಾ ಚೆನ್ನಾಗಿದೆ. ಇದಿಷ್ಟು ಫಸ್ಟ್ ರೋನಲ್ಲಿರೋಂಥ ಲಿಪ್ ಶೇಡ್ಸ್ಗಳ ಸ್ವ್ಯಾಚ್ ಟೆಸ್ಟ್. ಈಗ ನೆಕ್ಸ್ಟು ಸೆಕೆಂಡ್ ರೋನಲ್ಲಿರೋಂಥ ಲಿಪ್ ಶೇಡ್ಸ್ಗಳ ಸ್ವ್ಯಾಚ್ ಟೆಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮೊದಲನೇ ಶೇಡ್ ಬಂದು ನ್ಯೂಡ್ ಶೇಡು, ಲೈಟ್ ಪೀಚ್ ಕಲರ್ನಲ್ಲಿದೆ. ಸೆಕೆಂಡ್ ಶೇಡ್ ಬಂದು ಬ್ರೌನ್ ಶೇಡು. ಇದನ್ನು ಐ ಶ್ಯಾಡೋ ಬೇಸಾಗಿ ಕೂಡ ಯೂಸ್ ಮಾಡ್ಬೋದು, ಹಾಗೆಯೇ ಕಾಂಟೋರಿಂಗ್ ಕೂಡ ಯೂಸ್ ಮಾಡ್ಬೋದು. ಈಗ ಸೆಕೆಂಡ್ ರೋನಲ್ಲಿರೋಂಥ ಥರ್ಡ್ ಶೇಡ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಶೇಡ್ ಇದನ್ನೇ ಲೈಟ್ ಪೀಚ್ ಕಲರ್ನಲ್ಲಿದೆ. ಫಸ್ಟ್ ಶೇಡ್ಗಿಂತಲೂ ಇನ್ನೂ ಲೈಟಾಗಿದೆ ಇದು. ಈ ಲಿಪ್ ಪ್ಯಾಲೆಟ್ನ ಇನ್ನೊಂದು ಉಪಯೋಗ ಏನಂತಂದರೆ, ಇದರಲ್ಲಿ ಎರಡು ಮೂರು ಕಲರ್ಸ್ನ ನಾವೇ ಮಿಕ್ಸ್ ಮಾಡಿ ಇನ್ನೊಂದು ಲಿಪ್ ಶೇಡ್, ಹೊಸ ಲಿಪ್ ಶೇಡ್ಸ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನ ಫೇಸ್ ಪೇಂಟಿಂಗು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಸೆಕೆಂಡ್ ರೋನಲ್ಲಿರೋಂಥ ಫೋರ್ತ್ ಶೇಡ್ ಯಾವುದು ಅಂತ ನೋಡೋಣ. ಇದು ಪೀಚಿಶ್ ಪಿಂಕ್ ಶೇಡು. ಈಗ ನೆಕ್ಸ್ಟು ಫಿಫ್ತ್ ಶೇಡ್ ಯಾವುದು ಅಂತ ನೋಡೋಣ. ಇದು ಕೂಡ ಪೀಚಿಶ್ ಆರೆಂಜ್ ಶೇಡು. ಇದೆಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ. ಈಗ ಸೆಕೆಂಡ್ ರೋನ ಐದು ಶೇಡ್ಸ್ಗಳನ್ನ ನಿಮಗೆ ಸ್ವ್ಯಾಚ್ ಟೆಸ್ಟ್ನ ಮಾಡಿ ತೋರಿಸಿದ್ದೀನಿ. ಇಲ್ಲಿಗೆ ಇದು 10 ಶೇಡ್ಸು ಸ್ವ್ಯಾಚ್ ಟೆಸ್ಟ್ ಆಗಿದೆ. ನೆಕ್ಸ್ಟು ಇವಾಗ ಥರ್ಡ್ ರೋ ಶೇಡ್ಸ್ಗಳ ಸ್ವ್ಯಾಚ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಥರ್ಡ್ ರೋನಲ್ಲಿರುವಂಥ ಲಿಪ್ ಶೇಡ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲನೇ ಶೇಡ್ ಬಂದು ಆರೆಂಜಿಶ್ ರೆಡ್ ಶೇಡು. ಈಗ ಥರ್ಡ್ ರೋ ಸೆಕೆಂಡ್ ಶೇಡ್ ಯಾವುದು ಅಂತ ನೋಡೋಣ. ಅಂದರೆ 12th ಶೇಡು ಆರೆಂಜ್ ಶೇಡು. ಈಗ 13th ಶೇಡ್ ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಇದು ಪಿಂಕಿಶ್ ರೆಡ್ ಶೇಡ್ನಲ್ಲಿದೆ. ನೆಕ್ಸ್ಟ್ ಈಗ 14th ಶೇಡ್ ಯಾವುದು ಅಂತ ನೋಡೋಣ. ಇದು ಬ್ರೈಟ್ ರೆಡ್ ಶೇಡ್. ಈಗ 15th ಶೇಡ್ ಯಾವುದು ಅಂತ ನೋಡೋಣ. ಇದು ಮರೂನ್ ಶೇಡ್. ಈಗ ಥರ್ಡ್ ರೋನ ಎಲ್ಲ ಶೇಡ್ಸ್ಗಳ ಸ್ವ್ಯಾಚ್ ಟೆಸ್ಟ್ ಮುಗಿದಿದೆ. ನೆಕ್ಸ್ಟ್ ಈಗ ಫೋರ್ತ್ ರೋ ಅಂದರೆ 16th ಶೇಡ್ ಯಾವುದು ಅಂತಂದರೆ ಇದು ಯೆಲ್ಲೋ ಶೇಡು. ಇದನ್ನು ನಾವು ಐ ಶ್ಯಾಡೋ ಬೇಸಾಗಿ ಹಾಗೆಯೇ ಐಲೈನರ್ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ 17th ಶೇಡ್ ಯಾವುದು ಅಂತಂದರೆ ಇದು ವೈಲೆಟ್ ಶೇಡ್. ನೆಕ್ಸ್ಟ್ 18th ಶೇಡ್ ಬಂದು ಪರ್ಪಲ್ ಶೇಡ್. ಈಗ 19th ಶೇಡ್ ಯಾವುದು ಅಂತ ನೋಡೋಣ. ಇದು ಇಂಗ್ಲೀಷ್ನಲ್ಲಿ ಟರ್ಕಾಯ್ಸ್ ಅಂತ ಹೇಳ್ತಾರೆ ಆ ಕಲರ್ ಇದು. ಈಗ 20th ಶೇಡ್ ಅಂದರೆ ಫೋರ್ತ್ ರೋನಲ್ಲಿರೋಂಥ ಕಡೆ ಶೇಡು ಬ್ಲೂ ಶೇಡ್. ಈಗ ಲಾಸ್ಟ್ ರೋನಲ್ಲಿರುವಂಥ ಫಸ್ಟ್ ಶೇಡನ್ನ ಸ್ವ್ಯಾಚ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬ್ರೌನಿಶ್ ರೆಡ್ ಶೇಡು.
ಈಗ 22nd ಶೇಡ್ ಯಾವುದು ಅಂತ ತೋರಿಸ್ತಾ ಇದ್ದೀನಿ. ಇದು ಡಾರ್ಕ್ ರೆಡ್ ಶೇಡ್. ಈಗ 23rd ಶೇಡ್ ಯಾವುದು ಅಂತ ನೋಡೋಣ. ಇದು ಬರ್ಗ್ಯಾಂಡಿ ಕಲರ್ ಶೇಡ್. ಈಗ 24th ಶೇಡ್ ಯಾವುದು ಅಂತ ನೋಡೋಣ. ಇದು ಬ್ರೌನ್ ಶೇಡ್. ಈಗ ಲಾಸ್ಟ್ 25th ಶೇಡ್ ಯಾವುದು ಅಂತಂದರೆ ಇದು ಬ್ಲ್ಯಾಕ್ ಶೇಡ್. ಇದನ್ನು ಐಲೈನರ್ ಆಗಿ ಯೂಸ್ ಮಾಡ್ಬೋದು, ಐ ಶ್ಯಾಡೋ ಬೇಸ್ ಆಗಿ ಯೂಸ್ ಮಾಡ್ಬೋದು, ಸ್ಮೋಕಿ ಐ ಕ್ರಿಯೇಟ್ ಮಾಡೋದಕ್ಕೆ. ಇದಿಷ್ಟು 25 ಲಿಪ್ ಶೇಡ್ಸ್ನ ಸ್ವಾಚಸ್ಗಳು. ನೋಡಿ, ನನ್ನ ಕೈ ಪೂರ್ತಿ ಕವರ್ ಆಗಿದೆ. ಈ ಲಿಪ್ ಪ್ಯಾಲೆಟ್ ಮೇಕಪ್ ಆರ್ಟಿಸ್ಟ್ಗಳಿಗೆ, ಹಾಗೇ ನನ್ನ ರೀತಿಯಾದಂಥ ವೀಡಿಯೋ ಕ್ರಿಯೇಟರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಪ್ರೈಸು 1000 ರುಪೀಸ್. ಇದರ ಬೈಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.